ನಮ್ಮಿಂದ ದೂರವಿರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ಹೆಚ್ಚು ದೂರವಿದ್ದು ಬಿಡೋಣ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ನಾಳೆ ಎಂಬುದೇ ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಕಮಲ ಅರಳಬೇಕಾದರೆ ಅದು ಕೆಸರಿನಲ್ಲಿಯೇ ಹೊರತು ತಿಳಿನೀರಿನಲ್ಲಿ ಅಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಯು ಶ್ರೇಷ್ಠನಾಗಬೇಕಾದರೆ ನೂರಾರು ಸಂಕಷ್ಟಗಳ ಅನುಭವ ಆಗಲೇಬೇಕು. ಇದುವರೆಗೆ ಏನಿರುತ್ತೆ ಏನಿರಲ್ಲ ಎಂಬ ಲೆಕ್ಕಾಚಾರ ಇತ್ತು. ಇನ್ನು ಮುಂದೆ ಯಾರಿರ್ತಾರೆ ಯಾರಿರೋದಿಲ್ಲ ಎನ್ನುವ ಲೆಕ್ಕ ನಿಮ್ಮ ಜೀವನ, ನಿಮ್ಮ ಆರೋಗ್ಯ, ನಿಮ್ಮ ಜವಾಬ್ದಾರಿ. ನೆನಪಿರಲಿ, ಕೋಪದಲ್ಲಿರುವಾಗ ಪ್ರತಿಕ್ರಿಯೆ ಕೊಡಬೇಡ, ಆನಂದದಲ್ಲಿರುವಾಗ ಭರವಸೆ ಕೊಡಬೇಡ, ದುಃಖದಲ್ಲಿರುವಾಗ ನಿರ್ಧಾರ ತೆಗೆದುಕೊಳ್ಳಬೇಡ. ಕಳೆದುಕೊಳ್ಳುವುದು ತುಂಬ ಸುಲಭ, ಆದರೆ ಸಂಪಾದಿಸುವುದು ತುಂಬ ಕಷ್ಟ. ಅದು ಸಂಪತ್ತೇ ಆಗಲಿ, ಸ್ನೇಹವೇ ಆಗಲಿ, ಪ್ರೀತಿಯೇ ಆಗಲಿ, ಅಥವಾ ನಂಬಿಕೆಯೇ ಆಗಲಿ. ನಿಮ್ಮ ಸಾಧನೆ ಹೇಗಿರಬೇಕು ಅಂದರೆ, ನಿಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಇಷ್ಟು ದಿನ ನಿಮ್ಮ ಕಣ್ಮುಂದೆ ಇರ್ತೀನೋ ಗೊತ್ತಿಲ್ಲ, ಆದರೆ ಇರುವಷ್ಟು ದಿನ ನನ್ನನ್ನು ಮರಿಬೇಡಿ. ಒಂದು ನಿಜವಾದ ಪ್ರೀತಿಗೆ ದೇವರು ಕೊಡುವ ಉಡುಗೊರೆ ಕಣ್ಣೀರು. ನಟನಿಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ. ಕೆಲವೊಂದು ನೋವುಗಳೇ ಹಾಗೆ, ಯಾರ ಜೊತೆನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಅನುಭವಿಸ್ಬೇಕಷ್ಟೇ. ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪ. ಸಾಧ್ಯವಾದರೆ ಇನ್ನೊಬ್ಬರ ಬದುಕಲ್ಲಿ ಮೆಮೊರಿಯಾಗಿರಿ. ಮೆಮೊರಿ ಫುಲ್ ಆಗಬೇಡಿ, ಡಿಲೀಟ್ ಆಗೋದು ಗ್ಯಾರಂಟಿ. ಅದು ಮನಸ್ಸಾದರೂ ಸರಿ, ಮೊಬೈಲ್ ಆದರೂ ಸರಿ. ಮೌನವಾಗಿದ್ದರೆ ಎಲ್ಲವನ್ನು ಎಲ್ಲರಿಂದಲೂ ಕಲಿಯಲು ಸಾಧ್ಯ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ, ನಮಸ್ಕಾರ.